ನಮಸ್ಕಾರ ಬಾಸೋ, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ನಾನು ನಿಮ್ ಸಾಗರ್, ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್ ಮಾಮ್. ಇದು ಯಾವುದೇ ಕ್ರಿಕೆಟಿಂಗ್ ಅಪ್ಡೇಟ್ ಅಲ್ಲ, ಇದು ನಮ್ಮ ಚಾನಲ್ ಅಪ್ಡೇಟ್. ಗುರು ಒಂದು ಬಿಗ್ ಅಪ್ಗ್ರೇಡ್, ಹ್ಯೂಜ್ ಅಪ್ಗ್ರೇಡ್ ನಾ ಮಾಡಬೇಕು ಅಂತ ಹೊರಟಿದ್ದೀನಿ ನಮ್ಮ ಚಾನಲಲ್ಲಿ. ಅದೇನು ಅಂತ ಅಂದರೆ, ವಿಡಿಯೋ ಡಿಸ್ಪ್ಲೇ ಆಗೋದ್ರಲ್ಲೇ ಸ್ವಲ್ಪ ಅಪ್ಗ್ರೇಡ್ ಅಷ್ಟೇ. ಇವಾಗ ಏನು ಕಾಣಿಸ್ತಿದೆ ನಿಮಗೆ, ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ಬೇಕು ಅಲ್ವಾ? ಏನೋ ಬೇಕು, ಏನೋ ಬೇಕು. ಸ್ವಲ್ಪ ಜನ ಅಂತೂ ಏನೋ ಬೇಕು ಗುರು, ನಿನ್ನ ವಿಡಿಯೋದಲ್ಲಿ ಏನೋ ಬೇಕು, ಡಿಸ್ಪ್ಲೇಲಿ ಏನೋ ಬೇಕು, ಎಲ್ಲ ಚೆನ್ನಾಗಿದೆ, ಒಟ್ಟಿನಲ್ಲಿ ಏನೋ ಒಂದು ಸ್ವಲ್ಪ ಖಾಲಿ ಅನ್ನಿಸ್ತಿದೆ, ಏನೋ ಬೇಕು ಅಂತ ಆಗ್ತಿದ್ರೆ. ಸ್ವಲ್ಪ ಜನ, ಏ ಗುರು ಇನ್ನು ಫೋಟೋ ಹಾಕಬೇಕು, ಡಿಸ್ಪ್ಲೇ ಮಾಡಬೇಕು, ಅದು ಇದು ಅಂತೆಲ್ಲ, ಫ್ರೇಮ್ಗಳನ್ನೆಲ್ಲ ಹಾಕ್ಬೇಕು, ಅವಾಗ ಚೆನ್ನಾಗಿ ಕಾಣುತ್ತೆ ಅಂತೆಲ್ಲ ಹೇಳ್ತಿದ್ರು. ನನಗೂ ಅದು ಪ್ಲ್ಯಾನ್ ಇತ್ತು, ಬಟ್ ಇನ್ನೊಂದು ಸ್ವಲ್ಪ ನಿಧಾನಕ್ಕೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇನ್ನು ಯಾವುದಾದ್ರು ಬೇರೆ ಬೇರೆ ಏನೇನೋ ಕಾನ್ಸೆಪ್ಟ್ಗಳೆಲ್ಲ ಇತ್ತು, ಬಟ್ ಅದ್ರ ಬಗ್ಗೆ ಎಲ್ಲ ಇವಾಗ ತಲೆಯೆಲ್ಲ ಕೆಡ್ಸ್ಕೊಂತಿಲ್ಲ. ಇವಾಗ ಅವನ ಅಜ್ಜಿ ಫೋಟೋ ಫ್ರೇಮ್ ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಏನು ಫೋಟೋ ಫ್ರೇಮ್ ಹಾಕ್ಬೇಕು, ಎಲ್ಲ ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದರೆ, ಸೊ ಈ ಕಡೆ ಬ್ಲ್ಯಾಂಕ್ ಸ್ಪೇಸ್ ಕಾಣಿಸಿಲ್ಲ, ಈ ಕಡೆ ಏನೋ ಬ್ಯಾಟ್ ಇಟ್ಟಿದ್ದೀನಿ, ಮತ್ತು ಬಾಲ್ ಇಟ್ಟಿದ್ದೀನಿ, ಮತ್ತು ಲ್ಯಾಂಪ್ ಇದೆ. ಈ ಕಡೆ ಇವಾಗ ಖಾಲಿ ಸ್ಪೇಸ್ ಇದೆಯಲ್ಲ, ಈ ಕಡೆ ಫ್ರೇಮ್ನ ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಪೋಸ್ಟರ್ನು ಕೂಡ ಡಿಸೈಡ್ ಮಾಡಿ ಇಟ್ಕೊಂಡಿದ್ದೀನಿ. ಒಂಥರ ಶಾರ್ಟ್ ಲಿಸ್ಟ್ ಮಾಡಿಬಿಟ್ಟು ಸುಮಾರು ಪೋಸ್ಟರ್ನ ನೋಡಿದೆ ನಾನು ಅಮೆಝಾನಲ್ಲಿ. ಸೊ ನನಗೆ ಶಾರ್ಟ್ ಲಿಸ್ಟ್ ಆಗಿದ್ದು, ಒಂದು ಇಷ್ಟ ಆಗಿದ್ದು ಒಂದು ಎರಡು ಪೋಸ್ಟ್ಗಳಿದ್ದಾವೆ. ಸೊ ಅಬ್ವಿಯಸ್ಲಿ ಯಾರು ರಿಲೇಟೆಡ್ ಗುರು? ಕಿಂಗ್ ಕೊಹ್ಲಿ ಅವ್ರು. ಇನ್ಯಾವ್ದು, ಇನ್ಯಾರು ರಿಲೇಟೆಡ್ ಹಾಕೋಣ ಗುರು? ಒಂದು ಆರ್ ಸಿ ಬಿ ರಿಲೇಟೆಡ್, ಒಂದು ಆರ್ ಸಿ ಬಿ ಇರಲೇಬೇಕು, ಆರ್ ಸಿ ಬಿ ರಿಲೇಟೆಡು, ಇನ್ನೂ ಒಂದು ಇಂಡಿಯನ್ ಟೀಮ್ ರಿಲೇಟೆಡ್. ಒಂದಂತೂ ಮೆಮೊರೇಬಲ್ ಸಿಕ್ಕಾಪಟ್ಟೆ ಇಂಡಿಯನ್ ಟೀಮಲ್ಲಿ. ಕೊಹ್ಲಿ ಅವರು ಏನು ಮಾಡಿದ್ರು ಅದು ರೀಸೆಂಟಾಗಿ ಮಾಡಿದೆ, ಅದು ಮೆಮೊರೇಬಲು. ಸೊ ಆ ಪೋಸ್ಟರ್ನ ಡಿಸೈಡ್ ಮಾಡ್ಕೊಂಡಿದ್ದೀನಿ, ಜೊತೆಗೆ ಇನ್ನೂ ಒಂದು ಪೋಸ್ಟರ್ನ ಡಿಸೈಡ್ ಮಾಡ್ಕೊಂಡಿದ್ದೀನಿ ಆರ್ ಸಿ ಬಿದು. ಸೊ ಸ್ವಲ್ಪ ಜನ ಉಳ್ಕೊಬೋದು, ಆಬ್ವಿಯಸ್ಲಿ ಬೇರೆ ಟೀಮ್ ಫ್ಯಾನ್ಸ್ಗಳು ಇರ್ತಾರೆ, ಸಿ ಎಸ್ ಕೆ ಅದು ಇದೆಲ್ಲ ಫ್ಯಾನ್ಸ್, ಅವ್ರದ್ದಾಕು ಇವ್ರದ್ದಾಕು ಅಂತ ಅಂದ್ಕೋಬಹುದು. ನಾನು ವಿರಾಟ್ ಕೊಹ್ಲಿ ಫ್ಯಾನ್, ಅದಕ್ಕೆ ನಾನು ವಿರಾಟ್ ಕೊಹ್ಲಿ ಅವ್ರದ್ದು ಆಬ್ವಿಯಸ್ಲಿ ಹಾಕ್ಬೇಕು ಅಂತ ಅಂದ್ಕೊಂಡಿರ್ತೀನಿ. ಸೊ ಈ ಪೋಸ್ಟರ್ನ ನಾನು ಎಲ್ಲ ಹಾಕಿರ್ತೀನಿ ಅಂದರೆ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ, ಜೊತೆಗೆ ಪೋಲ್ನ ಕೂಡ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಈ ಎರಡು ಪೋಸ್ಟ್ನ ಇವಾಗ ಸದ್ಯಕ್ಕೆ ಎರಡು ಫ್ರೇಮ್ನ ಸದ್ಯಕ್ಕೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಫ್ಯೂಚರಲ್ಲಿ ಏನಾದರೂ ನಮ್ಮ ಆರ್ ಸಿ ಬಿ ಕಪ್ ಕೀಪ್ ಎಲ್ಲ ಹೊಡಿತು ಅಂದರೆ ಅವಾಗಿಲ್ಲ ಎಲ್ಲ ಹಾಕೋಣ ಫೋಟೋಗಳನ್ನೆಲ್ಲ ಜೋರು ಜೋರಾಗಿ. ಆರ್ ಸಿ ಬಿ ರಿಲೇಟೆಡೇ ಹಾಕೋದು ಹಾಕಿದ್ರೆ, ಇಲ್ಲಾಂದ್ರೆ ಇಂಡಿಯನ್ ಟೀಮ್ ರಿಲೇಟೆಡ್ ಹಾಕ್ತೀನಿ ಅಷ್ಟೇ, ಬೇರೆ ಯಾವುದು ಬೇರೆ ಬೇರೆ ಟೀಮ್ಗಳೆಲ್ಲ ಹಾಕಕ್ಕೆ ಹೋಗೋದಿಲ್ಲ ನಾನು. ಸೊ ಈ ಪೋಸ್ಟನ್ನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ, ಹೋಗ್ಬಿಟ್ಟು ನೀವು ನಿಮ್ಮ ಅಭಿಪ್ರಾಯನ ತಿಳಿಸ್ಬೋದು. ಪೋಲ್ನ ಕಂಡಕ್ಟ್ ಮಾಡಿರ್ತೀನಿ, ಹೆಂಗಿದೆ ಎರಡು ಪೋಸ್ಟ್ಗಳು ಅಂತ, ಒಂದು ಆರ್ ಸಿ ಬಿ ರಿಲೇಟೆಡ್, ಒಂದು ಇಂಡಿಯನ್ ಟೀಮ್ ರಿಲೇಟೆಡು, ಎರಡು ಕೂಡ ವಿರಾಟ್ ಕೊಹ್ಲಿ ಅವ್ರದ್ದೇ. ಯಾವ ಥರ ಇದೆ ಅಂತ ನೀವು ಹೇಳ್ಬೋದು, ಚೆನ್ನಾಗಿದೆ ಚೆನ್ನಾಗಿದೆ ಅಂತೇಳಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತೇಳಿ. ಸಿಕ್ಕಾಪಟ್ಟೆ ಯಾರೋ ಚೆನ್ನಾಗಿಲ್ಲ ಅಂತ ಬಂದರೂ ಏನಾದ್ರು ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡೋಣ, ಏ ಇಲ್ಲ ಗುರು ಅವ್ನು ಅಜ್ಜಿ ಸೈಕಾಗಿದೆ ಗುರು ಅಂತ ಅಂದರೆ, ಸೊ ಇದನ್ನೇ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಶಾರ್ಟ್ ಲಿಸ್ಟ್ ಮಾಡಂತೂ ಇಟ್ಕೊಂಡಿದ್ದೀನಿ, ಸುಮಾರು ನೋಡಿದೆ. ಸೊ ಇವೆರಡೇ ನಂಗೆ ಸಿಕ್ಕಾಪಟ್ಟೆ ಕನ್ವಿನ್ಸಿಂಗ್ ಅಂತ ಅನಿಸಿದ್ದು. ಸೊ ಆ ಎರಡು ದೊಡ್ಡ ದೊಡ್ಡ ಫ್ರೇಮ್ ಆ್ಯಕ್ಚುಲಿ ಇದು. ಸೊ ಅವೆರಡೂ ಆಗ್ತು ಅಂದರೆ ಕಡಕಾಗೆ ಕಾಣಿಸುತ್ತೆ ಅಂತ ನನಗೂ ಕೂಡ ಅನ್ನಿಸ್ತು, ಮೇಲೆ ಕೆಳಗೆ. ಸೊ ನೀವು ಹೋಗ್ಬಿಟ್ಟು ಟೆಲಿಗ್ರಾಮ್ ಚಾನಲಲ್ಲಿ ವಿಸಿಟ್ ಮಾಡಿಬಿಟ್ಟು ಪೋಲಲ್ಲಿ ಉತ್ತರನ ಹೇಳ್ಬೋದು. ಸೊ ನಿಮ್ಗೇನು ಅನ್ನಿಸ್ತಾ ಇದೆ ಅಂತ, ಇಲ್ಲಾಗುರು ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ ಹೇಳ್ಬೋದು. ಟೆಲಿಗ್ರಾಮ್ ಚಾನಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ವಿಸಿಟ್ ಮಾಡಿಬಿಟ್ಟು ನೋಡ್ಬೋದು. ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಟೆಲಿಗ್ರಾಮ್ ಚಾನಲ್ಗೆ, ಜೊತೆಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಬಹುದು. ಸೊ ಇದೊಂದು ಮೇನ್ ಅಪ್ಗ್ರೇಡು. ನಮ್ಮ ಹುಡುಗರು ಸುಮಾರಿಂದ ಹೇಳ್ತಾ ಇದ್ರು, ಏ ನೀನು ಫೋಟೋ ಹಾಕ್ಬೇಕು ಗುರು, ಫ್ರೇಮ್ ಹಾಕ್ಬೇಕು, ಆರ್ ಸಿ ಬಿ ಹಾಕು, ಹಂಗಾಕು ಹಿಂಗಾಕು ಅಂತ ಸುಮಾರು ಜನ ಹೇಳ್ತಿದ್ರು. ಸೊ ಅದನ್ನ ಇವಾಗ ನಾವು ಫಾಲೋ ಮಾಡಲೇಬೇಕಲ್ಲ, ನಮ್ಮ ಸಬ್ಸ್ಕ್ರೈಬರ್ ಅಂದರೆ ಏನೇನು ಹೇಳ್ಬಿಡ್ತಾರೆ ಅಂದರೆ ಎಲ್ಲನೂ ಫಾಲೋ ಮಾಡ್ಕೊಳಕ್ಕೆ ಆಗೋದಿಲ್ಲ. ಸೊ ಮೆಜಾರಿಟಿ ಆಫ್ ದಮ್ ಏನು ಹೇಳ್ತಿದ್ರು ಅದನ್ನು ಫಾಲೋ ಮಾಡಲೇಬೇಕು ಅಲ್ವಾಗಿರೋ. ಸೊ ನಮ್ಮ ಮೆಜಾರಿಟಿ ಆಫ್ ದ ಆಡಿಯನ್ಸ್ ಇರೋದು ನಮ್ಮ ಆರ್ ಸಿ ಬಿ ಹುಡುಗರು, ಜೊತೆಗೆ ವಿರಾಟ್ ಕೊಹ್ಲಿ ಅವರ ಫ್ಯಾನ್ಸ್ಗಳು ಗೊತ್ತಿರೋದೇನೆ. ಸೊ ಅದಕ್ಕೋಸ್ಕರ ನಮ್ಮ ಕಿಂಗ್ ಕೊಹ್ಲಿ ಅವರ ಪೋಸ್ಟರ್ನ ಹಾಕ್ತಿದ್ದೀನಿ, ಫ್ರೇಮ್ನ ಹಾಕ್ತಿದ್ದೀನಿ. ಅಜ್ಜಿ ನೆಕ್ಸ್ಟ್ ಲೆವೆಲ್ ಇರುತ್ತೆ ನಿಮ್ಮಲ್ಲಿಂದ. ಸೊ ಏನೋ ಬೇಕು ಏನೋ ಬೇಕು ಅಂತ ಆಬ್ವಿಯಸ್ಲಿ ನಿಮಗೂ ಕೂಡ ಅನಿಸ್ತಾ ಇರುತ್ತೆ. ಒಂಥರ ಖಾಲಿ ಖಾಲಿ ವಾಲ್ನ ನೋಡ್ಬಿಟ್ಟು, ಹೌದು ಲೈಟು ಅದು ಇದೆಲ್ಲ ಇದೆ, ಬಟ್ ಆದರೂ ಏನೋ ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಅದೇನೋ ಬೇಕು ಅನ್ನೋದೇ ಫ್ರೇಮ್ ಬೇಕು ಅಂತ ನನಗೂ ಕೂಡ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಈ ಒಂದು ಮೂಲ ಮಾಡ್ತಿರೋದು, ಅದೇ ಹೇಳಿದ್ನಲ್ಲ, ಹೋಗ್ಬಿಟ್ಟು ಟೆಲಿಗ್ರಾಮ್ ಚಾನಲಲ್ಲಿ ಪೋಲು ಎಲ್ಲರಿಗೂ ಓಪನ್ ಇದೆ ಗುರು. ಟೆಲಿಗ್ರಾಮ್ ಚಾನಲಲ್ಲಿ ಹೋಗ್ಬಿಟ್ಟು ಟಕ ಟಕ ಅಂತ ಒತ್ತಿ, ನಿಮ್ಗೆ ಇಷ್ಟ ಆಯಿತು ಅಂದರೆ ಒತ್ತಿ, ಇಲ್ಲ ಅಂತಂದರೆ ಇಲ್ಲ ಗುರು ಡಬ್ಬ ಥರ ಇದೆ, ಹಂಗಿದೆ ಹಿಂಗಿದೆ ಅಂತ ಅದನ್ನು ಕೂಡ ಒತ್ಬೋದು. ಮೆಜಾರಿಟಿ ಆಫ್ ದ ವೋಟ್ಸ್ ಯಾವುದಕ್ಕೆ ಬರುತ್ತೋ, ಇಲ್ಲ ಗುರು ಮಸ್ತಿದೆ ಅವನ ಅಜ್ಜಿ ಚಿಂದಿ ಇದೆ ಅಂತಂದರೆ ಇದೇ ಪೋಸ್ಟ್ನ ಫೈನಲೈಸ್ ಮಾಡ್ತೀನಿ, ಅಥವಾ ಬೇರೆ ಬೇರೆ ರಿಲೇಟೆಡ್ ಏನಾದರೂ ಅಪ್ಡೇಟ್ ಏನಾದರೂ ಇತ್ತು ಅಂತಂದರೆ, ಬೇರೆ ಪೋಸ್ಟ್ಗಳನ್ನೇನಾದರೂ ಪೋಸ್ಟರ್ಗಳನ್ನ ಅಥವಾ ಫ್ರೇಮ್ಗಳನ್ನೇನಾದ್ರು ಹಾಕೋ ರಿಲೇಟೆಡ್ ಅಪ್ಡೇಟ್ ಇತ್ತು ಅಂತಂದರೆ, ಟೆಲಿಗ್ರಾಮ್ ಚಾನಲಲ್ಲಿ ಮತ್ತೆ ಪೋಲ್ನ ಮಾಡ್ತೀನಿ, ಏನಾದರೂ ಎಕ್ಸ್ಚೇಂಜ್ ಏನಾದರೂ ಚೇಂಜಸ್ ಏನಾದರೂ ಆಯಿತು ಅಂತಂದರೆ, ಸೊ ಟೆಲಿಗ್ರಾಮ್ ಚಾನಲ್ನ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಆ ಒಂದು ಇನ್ನೂ ಸ್ವಲ್ಪ ದಿನ ಬೇಕಾದ್ರೆ ಆ್ಯಕ್ಚುಲಿ ಆರ್ಡರ್ ಮಾಡಿದ್ರೆ. ಸೊ ಬೇಗ ನೀವು ಪೋಲ್ ಮಾಡೋದನ್ನ ಮಾತ್ರ ಮರಿಬೇಡಿ. ಚೆನ್ನಾಗಿತ್ತು ಅಂತಂದರೆ ಮೆಜಾರಿಟಿ ಆಫ್ ವೋಟ್ಸ್ ಯಾವುದಕ್ಕೆ ಬರುತ್ತೋ, ಸೊ ಅದನ್ನೇ ಸೆಲೆಕ್ಟ್ ಮಾಡಿದಂದರೆ ಚೆನ್ನಾಗಿದೆ ಅಂತಂದರೆ ಇದನ್ನೇ ಫೈನಲೈಸ್ ಮಾಡ್ತೀನಿ, ಇಲ್ಲ ಅಂತಂದರೆ ಬೇರೆ ಪೋಸ್ಟ್ಗಳನ್ನ ನಿಮಗೆ ಅಲ್ಲೇ ಹಾಕ್ತೀನಿ. ಸೊ ನೀವು ಅಲ್ಲೇ ಉತ್ತರ ಕೊಡ್ಬೋದು ಅಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.